ತೆಂಕನಾಡು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ಹೊಸ ವಿಡಿಯೋದಲ್ಲಿ ನಾವು ಮೀನನ್ನು ಹೇಗೆ ಹಿಡಿಯೋದು ಅಂತ ನೋಡೋಣ ಬನ್ನಿ ಇದು ಮಾದನಗಿರಿ ಹೊಳೆ ಇದು ಸಮುದ್ರಕ್ಕೆ ಟೆಚ್ಚಿರುವಂಥದ್ದು ಇದು ಫುಲ್ ಉಪ್ಪು ನೀರು ಈ ಸಮುದ್ರ ಪ್ರದೇಶದಲ್ಲಿ ಭರತ ಇಳಿತ ಅಂತ ಎರಡಿರ್ತದೆ ಈಗ ಫುಲ್ ಇಳಿತ ಸ್ಟಾರ್ಟ್ ಆಗಿದೆ ಹಾಗಾಗಿ ನೀರೆಲ್ಲ ಬತ್ತೋಗಿದೆ ನೋಡಿ ಇಲ್ಲಿ ಅಲ್ಲಲ್ಲಿ ಫುಲ್ ಕಾಣ್ತಿದ್ದಾರೆ ನೋಡಿ ಅಲ್ಲೆಲ್ಲ ಸಿಗಡಿಯನ್ನು ಹಿಡಿತಾ ಇದ್ದಾರೆ ಸ್ವಂಟಕ್ಕೆ ಆ ಮೀನನ್ನು ಹಾಕಲಿಕ್ಕೆ ಒಂದು ಚೀಲವನ್ನು ಕಟ್ತಾ ಇದ್ದಾರೆ ನೋಡಿ ಆ ಚೀಲದಲ್ಲಿ ಮೀನನ್ನು ಹಾಕಿಟ್ಕೊಳ್ಳಿಕ್ಕೆ ಕಟ್ತಾ ಇದ್ದಾರೆ ಬಲೆ ಎಲ್ಲ ನೀರಿಗೆ ಬಿಡ್ಲಿಕ್ಕೆ ಬಿಡಿಸ್ತಾ ಇದ್ದಾರೆ ನೋಡಿ ನಾವು ಚಿಕ್ಕದಿರುವಾಗ ಇಲ್ಲಿ ಗಾಳ ತಗೊಂಡು ಬರ್ತಿದ್ವಿ ಮೀನು ಹಿಡಿಲಿಕ್ಕೆ ಈ ಪ್ಲೇಸ್ ಅಲ್ಲಿ ಒಳ್ಳೆ ಮಜಾ ಆಗ್ತಿತ್ತು ಆವಾಗ ಇವಾಗ ನೋಡೋಣ ಯಾವ ತರ ಆಗುತ್ತೆ ಅಂತ ನೋಡಿ ಬಲೆಯನ್ನು ಬಿಡಿಸ್ಬಿಟ್ಟು ಈಗ ರೌಂಡ್ ಶೇಪ್ ಅಲ್ಲಿ ಬಲೆ ಬಿಡ್ತಾರೆ ನೋಡಿ ಯಾವ ತರ ಅಂತ ಬಲೆಯನ್ನು ಇಲ್ಲಿ ಸಿಕ್ಸ್ ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಫುಲ್ ರೌಂಡ್ ಶೇಪ್ ಅಲ್ಲಿ ಬಲೆಯನ್ನು ಬಿಡ್ತಾ ಹೋಗುವಂತದ್ದು ಇದು ಈ ತರ ಬಲೆ ಎಲ್ಲ ಅಲ್ಲಲ್ಲಲ್ಲಿ ಸಿಕ್ಕಿ ಬಿದ್ದಿದೆ ಅದು ಬಿಡಿಸ್ಲಿಕ್ಕೆ ಟೈಮ್ ಹೋಗ್ತದೆ ಈ ತರ ಬಲೆಯನ್ನು ಅಲ್ಲಲ್ಲಲ್ಲಿ ಇಡ್ತಾ ಹೋಗುವಂಥದ್ದು ಇದು ನೋಡಿ ಈ ತರ ಎಷ್ಟು ಲೂಜ್ ಬಿಡ್ತಾರೆ ಅಷ್ಟು ಒಳ್ಳೆಯದು ನೋಡಿ ನಮ್ಮ ಮೀನು ತಿನ್ಲಿಕ್ಕೆ ಎಷ್ಟು ರುಚಿ ಇದೆ ಹಿಡಿಲಿಕ್ಕೆ ಅಷ್ಟು ಸುಲಭ ಇಲ್ಲ ತುಂಬ ಕಷ್ಟ ಇದೆ ಮೀನು ಹಿಡಿಯೋದು ಯಾಕಂತ ಹೇಳಿದರೆ ನೀರು ತುಂಬಿದಾಗ ಅಲ್ಲಿ ಒಳಗಡೆ ಕಲ್ಲು ಮುಳ್ಳು ಗ್ಲಾಸ್ ಎಲ್ಲ ಬಿದ್ದಿರುತ್ತೆ ಕಾಲಿಗೆ ಜಪ್ಪತ್ತೆ ಬ್ಲಡ್ ಬರುತ್ತೆ ತುಂಬ ಗಾಯಗಳಾಗುತ್ತೆ ನೋಡಿ ಇಲ್ಲೆಲ್ಲ ಫುಲ್ ಕಲ್ಲು ನೋಡಿ ಎಷ್ಟಿದೆ ಮುಂದಗಡೆ ತುಂಬ ಕಲ್ಲುಗಳಿದೆ ಗೊತ್ತೇ ಆಗಲ್ಲ ನೀರೊಳಗೆ ಏನೇನು ಇರ್ತದಂತ ಫುಲ್ ಇಳಿತ ಸ್ಟಾರ್ಟ್ ಆಗಿದೆ ಹಾಗಾಗಿ ಸ್ವಲ್ಪ ನೀರು ಕಮ್ಮಿ ಇದೆ ಇಲ್ಲಾರೆ ಫುಲ್ ನಾವು ಮುಳುಗಿ ಹೋಗ್ತೀವಿ ಅಷ್ಟು ನೀರು ತುಂಬುತ್ತೆ ಈ ಜಾಗದಲ್ಲೆಲ್ಲ ಈಗ ಫುಲ್ ಡೌನ್ ಆಗಿದೆ ಯಾಕಂದರೆ ಇಳಿತ ಸ್ಟಾರ್ಟ್ ಆಗಿದೆ ಭರತ ಇಳಿತ ಅಂತ ಇರುತ್ತೆ ಸಮುದ್ರದಲ್ಲಿ ಆವಾಗ ಇಳಿತ ಟೈಮಲ್ಲಿ ಫುಲ್ ಡೌನ್ ಆಗುತ್ತೆ ನೀರು ಬರ್ತ ಟೈಮಲ್ಲಿ ಫುಲ್ ತುಂಬುತ್ತೆ ಮುಳುಗೆ ಹೋಗ್ತೇವೆ ನಾವು ಅಷ್ಟು ನೀರು ತುಂಬುತ್ತೆ ನೀರು ಇಳಿದಾಗ ನೋಡಿ ಏನು ಫುಲ್ ನೀರು ಇರಲ್ಲ ಫುಲ್ ಡ್ರೈ ಆಗೋಗುತ್ತೆ ಎಲ್ಲ ಕಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ ಮಾ ನುಸ್ತೆ ಜರ್ಚ ಕಿತ್ಲೆ ಕಠಿಣ ಆಸ ಮಂಡ್ಲರ್ ಸಂಚ ಜೈನ ತಿತ್ಲೆ ಕಠಿಣ ಆಸ ಕಾಂಚೆ ಕಿತ್ಲೆ ಬರೆದಿಸ್ತ ಅಮ್ಕ ಬಲೆ ಎಲ್ಲ ಬಿಟ್ಟು ಆಗಿದ ನಂತರ ಈ ಥರ ನೀರಿಗೆ ಈ ಥರ ಶಬ್ದ ಮಾಡ್ತಾರೆ ನೋಡಿ ಈ ಥರ ಶಬ್ದ ಮಾಡಿಬಿಟ್ಟು ಮೀನನ್ನು ಆಚೆ ಈಚೆ ಓಡಿಸುವಂಥ ಕ್ರಮ ಇದು ನೋಡಿ ಈ ಥರ ತಕ್ಷಣ ಬೆಂಡೆಲ್ಲ ಮುಳುಗಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಮೀನು ಸಿಕ್ಕಿ ಬಿದ್ದಿದೆ ಅಂತ ನೋಡಿ ಈ ಥರ ಬೆಂಡ್ ಸೇಕಾಗುತ್ತೆ ನೋಡಿ ಅಲ್ಲಿ ಮೀನಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮೀನು ಬಿದ್ದಿದೆ ಎತ್ತಿ ನೋಡೋಣ ನೋಡಿ ಈ ಥರ ಚಿಕ್ಕದೊಂದು ಮೀನು ಸ್ವಲ್ಪ ಮುಂದಗಡೆ ಹೋಗ್ಬಿಟ್ಟು ನೋಡೋಣ ಯಾವ್ಯಾವ ಮೀನು ಬಿದ್ದಿದೆ ಅಂತ ನೋಡಿ ಇಲ್ಲೊಂದು ಮೀನು ಬಿದ್ದಿದೆ ಮಡ್ಲೆ ಅಂತಾರೆ ಮಡ್ಲೆ ಅಲ್ಲ ಇದು ಸಾಡೆ 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 ಇದು ಆ ಮೀನೇನಾದ್ರು ಸಿಕ್ಕಿ ಬಿದ್ದರೆ ತುಂಬ ಕಷ್ಟ ಇದೆ ಬಿಡಿಸ್ಲಿಕ್ಕೆ ಅದರ ಮುಳ್ಳಿದೆ ಅಲ್ಲ ಬಲೆಗೆ ಸಿಕ್ಕಿ ಬೀಳುತ್ತೆ ತುಂಬ ಟೈಮ್ ತೊಗೊಳುತ್ತೆ ಅದು ಬಿಡಿಸ್ಲಿಕ್ಕೆ ಇದು ನೋಡಿ ಸ್ವಲ್ಪ ಬ್ರೌನ್ ಕಲರ್ ಇದೆ ಇದಕ್ಕೆ ಮಂಡ್ಲಿ ಅಂತಾರೆ ನೋಡಿ ಪಕ್ಕದಲ್ಲಿ ಸಾಡೆ ಇಲ್ಲಿ ಬ್ರೋ ಫುಲ್ ಸಾಡೆನೇ ಫುಲ್ ಇದೆ ಇಲ್ಲಿ ದೇವರೇ ಫುಲ್ ಸಾಡೆ
ಇದು ಕೆಂಸದ ಮರಿ ಚಿಕ್ಕದು ದೊಡ್ಡ ದೊಡ್ಡ ಬರುತ್ತೆ ಇದು ಕಲ್ಲಡಿಗಿರೋ ಜಾಸ್ತಿ ಈ ಮೀನು ಫ್ರೆಶ್ ಪೀಸ್ ಜೀವ ಇದೆ ನೋಡಿ ನೋಡಿ ಇದು ಕಲ್ಲು ಇದು ಕಾಲಿಗೆ ತಾಗದ್ರೆ ಬ್ಲೇಡ್ ಕಿಂತ ಶಾರ್ಪ್ ಇರುತ್ತೆ ಗಾಯನೇ ಆಗೋಗುತ್ತೆ ಈ ತರ ದೊಡ್ಡ ದೊಡ್ಡ ಬೆಳಕೊಳ್ಳುತ್ತೆ ಇದು ಸ್ವಲ್ಪ ಚಿಕ್ಕ ಚಿಕ್ಕದಿದೆ ದೊಡ್ಡ ದೊಡ್ಡ ಕಲ್ಲಿಗೆ ದೊಡ್ಡ ದೊಡ್ಡ ಬೆಳಕೊಳ್ಳುತ್ತೆ ಈ ಮೀನು ಉಂಟಲ್ಲ ತಿನ್ನಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇದು ಮುಲಟೆ ಅಂತಾರೆ ಇದಕ್ಕೆ ಮುಲಟೆ ಈಗ ಬಲೆ ಹಾಕಿದ್ದನ್ನು ತೆಗಿತಾ ಇದ್ದಾರೆ ಒಂದು ಬಿಟ್ ಒಂದು ಆ ಬೆಂಡ್ ಇದೆಲ್ಲ ಒಂದು ಬಿಟ್ ಒಂದು ಇಳಿತಾ ಇದ್ದಾರೆ ನೋಡಿ ಕೈಯಲ್ಲಿ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ಮುಂದಗಡೆ ಪಟಾ ಪಟಾ ಆಗುತ್ತೆ ನೋಡಿ ಅಲ್ಲೆಲ್ಲ ಎದ್ರಿಗೆ ನೋಡಿ ಕಲ್ಲು ಮುಳ್ಳುಗಳು ಎಷ್ಟು ಜಾಸ್ತಿ ಇದೆ ನೋಡಿ ಇದೆಲ್ಲ ಕಲ್ಲಿಗೆ ಕಾಲಿಗೆ ತಾಗದ್ರೆ ಉಂಟಲ್ಲ ನೋಡಿ ಕಾಲಿಗೆ ತಾಗಿತ್ತು ಅವರಿಗೆ ಪಾಪ ಇದನ್ನು ತೋರಿಸಿ ನೋಡಿ ಬಲೆಗೆ ಶಂಕ ಸಿಕ್ಕಿ ಬಿದ್ದಿದೆ ನೋಡಿ ಶಂಕ ಇದು ಇದು ನೋಡಿ ಏಡಿ ಚಿಕ್ಕದ ಏಡಿ ಮರಿ ಇದು ಬಲೆಗೆ ಸಿಕ್ಕಿ ಬಿದ್ದಿದೆ ಏಡಿ ಬಾಳ ಶಾರ್ಪ್ ಇದೆ ಎಸ್ಕೇಪ್ ಆಗೋಯ್ತು ಏಡಿ ನೋಡಿ ಅದೊಂದು ಕುತಂತ್ರ ಕೆಲಸ ಮಾಡಿಟ್ಟು ಹೋಗಿದೆ ಕಟ್ ಮಾಡಿದೆ ಪಾಪ ಮೀನಿಗೆ ಮಂಗಳೂರು ಮಡಗಾಂವ ಲೋಕಲ್ ಟ್ರೈನ್ ಹಂಗೇಕ ಮಾಸ್ಲಿ ಪಡ್ಲ ಪಳೆಯ ಕಸ್ಲೆ ಮಾಸಣ ಮಾಡನು ಕಸ್ಲೆ ನುಸ್ತೆ ಮಣ್ಣು ಪಳೆಯ ಏ ಸಾಡೆ ಉಸ್ತಾಲೆ ಸಾಡೆ ನೋಡಿ ಚಿಕ್ಕ ಮೀನು ನಾನು ಕೈಲಿ ಹಿಡಿದಿದ್ದೇನೆ ನೋಡಿ ಎಷ್ಟು ಚಿಕ್ಕದಿದೆ ಅಲ್ವಾ ಮೀನು ಇದಕ್ಕೆ ಜೀವದಾನ ಮಾಡೋಣ ಅಲ್ವಾ ಪಾಪ ಚಿಕ್ಕ ಮೀನು ಅಲ್ವಾ ಬಿಟ್ಟು ಬಿಡೋಣ ನೀರಲ್ಲಿ ಮೀನನ್ನು ಏಡಿ ತಿನ್ಲಿಕ್ಕೆ ಬಂದಿದೆ ಎಂತ ಕತೆ ನೋಡಿ ನೋಡಿ ನಾನು ಕಾಲಿಗೆ ಸಿಕ್ಕಿಬಿಟ್ಟು ಸಿಕ್ಕ ಕೈಯಲ್ಲಿ ಹಿಡಿದಿದ್ದೆ ನಾನು ಕಾಲಿಗೆ ಸಿಕ್ಕಿರೋ ಮೀನು ಇದಕ್ಕೆ ನಾವು ಗರ್ಗಟೆ ಅಂತ ಕರೀತಾರೆ ಚೀಲದಲ್ಲಿ ಹಾಕೋಣ ತೋರಿಸು ಕೊಕ್ರ ಫಿಸ್ ನೇಮ್ ಕೊಕ್ರ ಅಯ್ಯೋ ದೇವರೇ ಮೀನು ಇಳಿಕ್ಕೆ ಬಂದ್ರೆ ಇಲ್ಲಿ ಹಾವು ಸಿಕ್ಕಿ ಬಿದ್ದಿದೆ ದೇವಾ ಎಷ್ಟು ದೊಡ್ಡದಿದೆ ನೋಡಿ ಸೈಜು ಎನಕೊಂಡ ಮರಿ ಇದ್ದಾಗೆ ಇದೆ ಆದ್ರೆ ಎನಕೊಂಡ ಅಲ್ಲ ಎನಕೊಂಡ ಆದ್ರೆ ಇಲ್ಲಿಂದ ನಾವು ಕಿತ್ತು ಹಾರು ಹೋಗ್ಬಿಡ್ತಿದ್ವಿ ಈಗ ಇದು ಬಿಡಿಸೋದು ಹೇಗೆ ಅಂತ ಅರ್ಥ ಆಗ್ತಾ ಇಲ್ಲ ಈಗ ನೋಡ್ಲಿಕ್ಕೆ ಭಯ ಆಗ್ತಾ ಇದೆ ಈ ಹಾವು ಕಚ್ಚತ್ತೆ ಅಂತೆ ಆದ್ರೆ ವಿಷಕಾರಿ ಅಲ್ಲ ಗಾಯ ಆಗ್ಬೋದು ಅಷ್ಟೇ ಕಚ್ಚಿದ್ರೆ ನೋಡಿ ಬಲೆಗೆ ಹೇಗೆ ಸುತ್ತು ಹಾಕಿದೆ ಇದು ಬಿಡಿಸೋದು ತುಂಬಾ ಕಷ್ಟ ಈಗ ರಿಸ್ಕ್ ಕೆಲಸ ಇದೆಲ್ಲ ಅಂಬುಸ್ತಾಂಡ್ ಮೀನು ಹಿಡಿಯಲು ಹೋಗಿ ಹಾವು ಹಿಡಿದಿದ್ದೇವೆ ನಾವು ನೋಡಿ ಯಾವ ತರ ಸುತ್ತ ಹಾಕೊಂಡಿದೆ ಬಿಡಿಸೋದು ಎಷ್ಟು ಕಷ್ಟ ಇದು ಶೇ ತುಂಬಾ ಕಷ್ಟ ತುಂಬಾ ಕಷ್ಟ ತುಂಬಾ ಉದ್ದ ಇದೆ ಇದು ಸೈಜ್ ನೋಡಿ ಎಷ್ಟು ಹೇಳಿದ್ರು ಬರ್ತಾ ಇಲ್ಲ ಅದು ಕಟ್ ಮಾಡಿ ತೆಗಿಬೇಕಂತ ಬಾಸ್ ಎಷ್ಟು ಮೀಟರ್ ಇರಬಹುದು ಜೀವದಾನ ಜೀವದಾನ ಅಲ್ಲ ಸತ್ತೋಗಿದೆ ನೋಡಿ ಸಾಲು ಸಾಲಾಂತರ ಮಡ್ಲೆ ಸಾಡೆ ಬಿದ್ದಿದೆ ಸಾಡೆ ಫುಲ್ ಸಾಡೆ ಒನ್ ಟೂ ತ್ರೀ ಸಾಲಾಂತರ ಬಂದಿದೆ ಇದು ಸಾಡೆ ಎರಡು ಸೈಡಲ್ಲಿ ಒಂದು ಮುಳ್ಳು ಬರುತ್ತೆ ಅದೇನಾದ್ರು ಕೈಗೆ ತಾಗದ್ರೆ ತುಂಬಾ ನೋವಾಗುತ್ತೆ ಹೋಗೋದೆಲ್ಲ ನೋವು ಅದು ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಮೆನ್ಷನ್ ಮಾಡಿರ್ತೇನೆ ನಿಮ್ಗೆ ಇಷ್ಟ ಆದ್ರೆ ಅಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡ್ಬೋದು ನಮಗೆ ನಮ್ಮ ತೆಂಕನಾಡು ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಇಂಥ ಹಲವಾರು ವಿಡಿಯೋಗಳು ನಿಮ್ಮ ಮುಂದೆ ನಾವು ತಂದು ಇಡ್ತೇವೆ ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆ ನಮಗೆ ಮೊದಲು ಬೇಕಾಗಿದ್ದ ನಿಮ್ಮಂಥ ಸಪೋರ್ಟ್ಗಳು
ಈ ತರ ನೀರಕ್ಕೆ ನೀರಿಗೆ ಬಡಿತಾರೆ ಕೋಲನ್ನು. ಆ ಬರುವ ಶಬ್ದದಿಂದ ಮೀನು ಆ ಕಡೆ ಮಳೆ ಮಳೆ ಸೈಡಿಗೆ ಹೋಗುತ್ತೆ. ನೋಡಿ ಮೀನಿಗೆ ಎಷ್ಟು ತಾಕತ್ತಿದೆ ಅಂತ ಎಳ್ಕೊಂಡು ಹೋಗುತ್ತೆ, ಬಲೆನೇ ಎಳ್ಕೊಂಡು ಹೋಗುತ್ತೆ ನೋಡಿ. ಸ್ವಲ್ಪ ಸೈಜ್ ದೊಡ್ಡದಿದೆ ಇದಕ್ಕೆ, ಹಾಗೆ ಬಲನೂ ಜಾಸ್ತಿ ಇದೆ. ನೋಡಿ ಮಡ್ಲೆ ಮೀನನ್ನು ಹಿಡಿದು ಈ ತರ ಬ್ಯಾಗಿಗೆ ಹಾಕ್ತಾರೆ. ಸಿಗಡಿ ಇದಕ್ಕೆ ನಮ್ಗೆ ಶಟ್ಲೆ ಅಂತಾರೆ. ಇದು ಶಟ್ಲೆ, ಲೋಕಲ್ ಭಾಷೆಯಲ್ಲಿ ಶಟ್ಲೆ, ಬೆಳೆ ಶಟ್ಲೆ, ಬಿಳಿ ಶಟ್ಲೆ. ಉಡುಪಿ ದಕ್ಷಿಣ ಕನ್ನಡದಲ್ಲಿ ಇದಕ್ಕೆ ಎಟ್ಟಿ ಅಂತ ಕರೀತಾರೆ. ಎಟ್ಟಿ ಹಂಗಾಸ್ ಪಳೆ. ಹೆಬ್ಯಾಕ್ ಅಂದ್ರೆ ಹಂಗಾಸ್ ಪಳೆ. ಹಂಗಾಸ್ ಪಳೆ ಅಂದ್ರೆ ಇಲ್ಲಿದೆ ನೋಡು ಅಂತ. ಇದೇನು ಬ್ಯಾಡ್ ವರ್ಡ್ ಅಲ್ಲ, ಇದು ಕೊಂಕಣೆಯ ಪದ. ಇದು ಹಂಗಾಸ್ ಪಳೆ, ಇಲ್ಲಿದೆ ನೋಡು. ನೋಡಿ ನಮಗೆ ಮೇಲಿನ ನೋಟ ಚಂದ ಕಾಣಿಸ್ತದೆ, ಆದ್ರೆ ಒಳಗಡೆ ಕಲ್ಲು ಮುಳ್ಳುಗಳೆಲ್ಲ, ಗ್ಲಾಸ್ ಬಾಟಲ್ ಗ್ಲಾಸ್ ಎಲ್ಲ ಬಿದ್ದಿರುತ್ತದೆ ಕೆಳಗಡೆ. ಕಾಲಿಗೆ ತಾಗ್ಬಿಟ್ಟು ಗಾಯ ಆಗುವ ಸ್ಥಿತಿಗಳು ಇರುತ್ತದೆ. ದೊಡ್ಡ ಶಟ್ಲಿ ಬಿದ್ದೀನಿ ನೋಡಿ. ಇದಕ್ಕೆ ನಾವು ಬೆಳೆ ಶಟ್ಲಿ ಅಂತ ಕರಿತೇವೆ. ಇದಕ್ಕೆ ನಾವು ಬೆಳೆ ಶಟ್ಲಿ ಅಂತ ಕರಿತೇವೆ. ಇದು ಸರಿಯಾಗಿ ನೋಡಿ ನೋಡಿ, ಇದು ತಿನ್ನಲಿಕ್ಕೆ ತುಂಬ ತುಂಬ ಸೂಪರ್ ಟೇಸ್ಟ್. ಇದನ್ನು ಯಾರು ಮಾಡಬೇಡಿ ವೇಸ್ಟ್. ಫ್ರಾನ್ಸ್, ಇಟಲಿ ಫ್ರಾನ್ಸ್ ಅಲ್ಲ, ಫ್ರಾನ್ಸ್. ಇಲ್ಲಿ ನೋಡಿ ಈ ಮೀನು ತೇಲ್ತಾ ಇದೆ, ಸುಸ್ತಾಗಿ ಸತ್ತಿದೆ ಅಂತ ಕಾಣಿಸುತ್ತೆ. ಮೀನಲ್ಲಿ ಬಲೆಯಲ್ಲಿ ಸಿಕ್ಕಿಬಿಟ್ಟು ಒದ್ದಾಡಿ ಒದ್ದಾಡಿ ಸುಸ್ತಾಗಿದೆ ನೋಡಿ ನೋಡಿ. ಈ ಥರ ಹಂಗಾಸ್ ಪಳೆ. ಹಿಂಗೆ ಕಾಸ ಹಿಂಗೆ ಸಿರ್ಕೊಂಡು ಪಡ್ಲ ಪಳೆ ಅಯ್ಯ ಹೇಗಲ್ಕ. ಹಾಂ ಆ ಗಿಡದೆಲ್ಲ ಸಂದಿಲ್ಲಿ ಅಂಚಲ್ಲಿ ಮೀನುಗಳು ಜಾಸ್ತಿ ಇರೋ ಅಲ್ಲೇ ಜಾಸ್ತಿ. ಬಿಟ್ಟಿರೋದು ಎರಡು ಬಲೆ ನೀರಲ್ಲಿ, ಸಿಕ್ಕಿರೋದು ಇಷ್ಟು ಮೀನು. ಇದರಲ್ಲಿ ಒಂದು ಮೂರ್ನಾಲ್ಕು ಜಾತಿ ವಿಧ ವಿಧ ಮೀನುಗಳು ಮಿಕ್ಸ್ ಇದೆ. ಮತ್ತೆ ಬೇರೆ ವಿಡಿಯೋ ಜೊತೆ ಭೇಟಿ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.